बारी बारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। प्यारे मित्रों, आप सभी को आपके YouTube चैनल स्टडी विद परशुराम में स्वागत है और मैं हूं परशुराम। और आज एक ऐसा वीडियो लाया हूँ जो है तृतीय भाषा हिंदी में एक उपयोगी व्याकरण की भागी है, सस्वर वाचन और कविता वाचन। और यह तो जो पेडागॉजी में आता है हिंदी की शिक्षण पद्धति में, और चाहे अध्यापकों के लिए हो, अभिभावकों के लिए हो और छात्रों के लिए, जो सुझाव भी सस्वर वाचन और कविता वाचन के बारे में थोड़ी सी जानकारी से मिलती है। आशा है कि इस वीडियो आपको जरूर पसंद आता है, और पसंद है तो कृपया एक लाइक कीजिए और आपके फ्रेंड सर्कल को भी शेयर कीजिए। नए हो तो चैनल को सब्सक्राइब के साथ ही बेल आइकॉन दबाना है, इससे आने वाले वीडियो के नोटिफिकेशन आपको जल्द ही मिलेगी। ವಿದ್ಯಾರ್ಥಿಗಳೇ, ಇದು ಒಂದು ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಒಂದು ಸಸ್ವರ ವಾಚನ ಅಂದ್ರೆ ಗಟ್ಟಿ ಓದು, ಕವಿತಾ ವಾಚನ ಅಂತಂದ್ರೆ ಹಾಡಿನ ಒಂದು ಮಾದರಿ ಗಾಯನ. ಅವೆರಡರ ವಿಷಯದ ಕುರಿತಾಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋ ಇದಾಗಿದೆ. ಸೊ ನಿಜಕ್ಕೂ ಶಿಕ್ಷಕರಿಗಾಗಿರ್ಬೋದು, ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳು ಕೂಡ ಉಪಯೋಗವಾಗಿರತಕ್ಕಂಥ ವಿಡಿಯೋ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಸೊ ಶುರು ಮಾಡೋಣ ಈ ದಿನದ ಒಂದು ವಿಡಿಯೋ. ಮೊದಲಿಗೆ ನಾವು ಸಸ್ವರ ವಾಚನ ಅಂತ ನೋಡೋಣ. ಸಸ್ವರ ವಾಚನ ಅಂತಂದ್ರೆ ಗಟ್ಟಿ ಓದು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಲಿಖಿತ್ ಭಾಷಾಕ್ಕೆ ಧ್ವನಿಯುಕ್ತ ಪಠನಕ್ಕೆ ಸಸ್ವರ ವಾಚನ ಕರ್ತೇವೆ. ಅಂದ್ರೆ ಲಿಖಿತ ಭಾಷೆಯಲ್ಲಿರ್ತಕ್ಕಂಥ ಧ್ವನಿಗಳನ್ನ ಓದನ್ನ, ಸೊ ಧ್ವನಿಗಳ ಓದನ್ನೇ ನಾವೇನಂತ ಕರಿತೀವಿ, ಗಟ್ಟಿ ಓದು ಅಂತ ಕರಿತೀವಿ. ಲಿಖಿತ ಭಾಷೆಯಲ್ಲಿ ಮುದ್ರಿತ ಆಗಿರ್ತಕ್ಕಂಥ ಪಠ್ಯ ಸಾಮಗ್ರಿಗಳನ್ನ ನಾವು ಧ್ವನಿಯ ಸಹಾಯದಿಂದ ಹೊರಾಗ್ತೀವಲ್ಲ, ಸೊ ಅದನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಗಟ್ಟಿ ಓದು ಅಥವಾ ಸಸ್ವರ ವಾಚನ ಅಂತ ಕರಿತೀವಿ. ಹಾಗಾದ್ರೆ ಈ ಗಟ್ಟಿ ಓದಿನ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದ್ರೆ, ಸ್ಪಷ್ಟವಾಗಿ ಅಲ್ಲಿರ್ತಕ್ಕಂಥ ಅಕ್ಷರಗಳನ್ನ ನಾವೇನ್ ಮಾಡ್ಬೇಕು, ಉಚ್ಚಾರಣೆಯನ್ನ ಮಾಡ್ಬೇಕು. ಸ್ಪಷ್ಟ ಅಕ್ಷರ ಉಚ್ಚಾರಣಕರಣ. ಅವ್ರ ದೂಸರ ಏಕೆ ಉಚಿತ ರೂಪಸೆ ಖಡೆ ಹೋಗರ್ ಪಠನ ಕ್ರಿಯಾಕರಣ. ಇಲ್ಲಿ ಗಟ್ಟಿ ಓದನ್ನ ನಾವು ವಿಶೇಷವಾಗಿ ಪ್ರಾಥಮಿಕ ಹಂತದಲ್ಲಿ ಮಾಡ್ತೀವಿ, 6 ಮತ್ತು 7ನೇ ತರಗತಿಯಲ್ಲಿ. ಸರಿಯಾದ ಭಂಗಿಯಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ, ಓದತಕ್ಕಂಥ ಕ್ರಿಯೆಯಲ್ಲಿ ತೊಡಗಬೇಕು. ಮುಂದೆ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್, ಯತಿ ಗತಿ, ಉಚಿತ್ ಬಲಾಘಾತ್, ಶುದ್ಧ ಧ್ವನಿ ನಿರ್ಗಮ, ಸುಸ್ವರತ, ವಿರಾಮ ಚಿಹ್ನ ತಥಾ ಧೈರ್ಯಕ್ಕೆ ಸಾಥ್ ಪಠನ್ ಕರ್ಣ. ಓದುವಾಗ ಏನೆಲ್ಲ ಕಡೆ ನಾವು ಗಮನವನ್ನು ಕೊಡ್ಬೇಕಂದ್ರೆ, ಯತಿ ಗತಿ, ಉಚಿತ ಬಲಾಘಾತ, ಶುದ್ಧ ಧ್ವನಿ ನಿರ್ಗಮ, ಸುಸ್ವರತ ಮತ್ತು ವಿರಾಮ ಚಿಹ್ನೆ, ಮತ್ತು ಅಷ್ಟೇ ಅಲ್ಲದೆ ಧೈರ್ಯದಿಂದನೂ ಕೂಡ ನಾವೇನ್ ಮಾಡ್ಬೇಕು, ಓದ್ಬೇಕು. ಇಲ್ಲಿ ಯತಿ ಅಂತ ಹೇಳಿದೀವಿ, ಯತಿ ಅಂತಂದ್ರೆ ವಿರಾಮ ದೇನ. ಅಲ್ಲಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಓದುವಾಗ ನಿಲುಗಡೆಯನ್ನ ಮಾಡ್ಬೇಕು. ಗತಿ ಅಂದ್ರೆ ವೇಗ ಅಂತ ಕರಿತೀವಿ, ಚಾಲ. ಓಕೆ, ಒಂದು ನಿಶ್ಚಿತ ಆಗಿರ್ತಕ್ಕಂಥ ವೇಗದಲ್ಲಿನೇ ಓದ್ಬೇಕು. ಆಮೇಲೆ ಬಲಾಘಾತ ಇದೆ. ಬಲಾಘಾತ ಅಂದ್ರೆ ಉಚ್ಚಾರಣೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಹೃಸ್ವ ಆಗಿರ್ಬೋದು, ದೀರ್ಘ ಆಗಿರ್ಬೋದು, ಅಲ್ಪಪ್ರಾಣ ಮಹಾಪ್ರಾಣಗಳಿಗೆ ಕೊಡ್ತಕ್ಕಂಥ ಒತ್ತು. ಆಮೇಲೆ ಶುದ್ಧ ಧ್ವನಿ ನಿರ್ಗಮ, ಸೊ ನಮ್ಮ ಮುಖದಿಂದ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಶುದ್ಧವಾಗಿರ್ತಕ್ಕಂಥ ಧ್ವನಿಗಳನ್ನ ಹೊರಗಡೆ ಹಾಕ್ಬೇಕು. ಸುಸ್ವರತ ಅಂದ್ರ ಚೆನ್ನಾಗಿರ್ತಕ್ಕಂಥ ಸ್ವರಗಳಲ್ಲಿ ನಾವು ಓದನ್ನ ಓದ್ತಕ್ಕಂಥದ್ದು, ಅಲ್ಲಲ್ಲಿ ಬಳಕೆ ಇರ್ತಕ್ಕಂಥ ವಿರಾಮ ಚಿಹ್ನೆಗಳನ್ನು, ಅಷ್ಟೇ ಅಲ್ಲದೆ ಧೈರ್ಯದಿಂದ ನಾವು ಓದಿದ್ರೆ ಏನಾಗತ್ತಪ್ಪ ಅಂದ್ರೆ, ಇಂಥ ಓದನ್ನು ನಾವು ಸಸ್ವರ ವಾಚನ ಅಥವಾ ಗಟ್ಟಿ ಓದು ಅಂತ ಕರಿತೀವಿ. ಇಲ್ಲಿ ಒಂದಿಷ್ಟು ಪ್ಯಾರಾಗಳನ್ನ ತಂದಿದ್ದೀನಿ. ಸೊ ಯಾವ್ದನ್ನಾಗಿ ನಾವು ಗಟ್ಟಿ ಓದು ಮಾಡ್ಬೇಕಂತಕ್ಕಂಥಕ್ಕೆ ಇರ್ತಕ್ಕಂಥ ಒಂದು ಉದಾಹರಣೆ. ಇದೇ ತರನಾಗಿ ನಾವುಗಳು ಕೂಡ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಗಟ್ಟಿ ಓದನ್ನ ಮಾಡಬಹುದು. ಮೊದಲು ಗಟ್ಟಿ ಓದು ಮಾಡುವಾಗ ಇದ್ದಿರ್ತಕ್ಕಂಥ ಸಾಲನ್ನ ಮನಸ್ಸಿನಲ್ಲಿ ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ನಾವು ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಜೋರಾದ ಧ್ವನಿಯಲ್ಲಿ ಅವುಗಳನ್ನ ಯತಿ ಗತಿ ಬಲಾಘಾತ ಆಗಿರ್ಬೋದು, ವಿರಾಮ ಚಿಹ್ನ ಧೈರ್ಯದಿಂದ ನಾವೇನ್ ಮಾಡ್ಬೇಕು, ಓದನ್ನ ಮಾಡ್ಬೇಕು. ಅನ್ನತ್ರ ಈಗ ಉದಾಹರಣೆಗೆ ಇರ್ತಕ್ಕಂಥ ಗಟ್ಟಿ ಓದು ಹೀಗಿದೆ. देखो मेरे तीन हिस्से होते हैं, पहला पत्ते और टहनियां, दूसरा तना और तीसरा जड़े। मैं जड़ों से पानी चूस लेता हूँ, पत्तों के जरिए मैं हवा में सांस लेता हूँ। मेरे कई भाई हैं जिनके नाम है बरगद, पीपल, आम, इमली, आबनूस, कटहल, देवदार आदि. ಈ ತರನಾಗಿ ವಾಕ್ಯಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಆ ಶಬ್ದಗಳಿಗೆ ಅಕ್ಷರಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಓದ್ಬೇಕು. ಅಲ್ಪ ಪ್ರಾಣ ಆಗಿರ್ಬೋದು, ಮಹಾಪ್ರಾಣ, ಹೃಸ್ವ, ದೀರ್ಘ, ಇವೆಲ್ಲವುಗಳ ಕಡೆ ಗಮನವನ್ನ ಕೊಟ್ಟು ಅದನ್ನ ಓದಿದ್ರೆ ಅದೇನಾಗತ್ತಪ್ಪ ಅಂದ್ರೆ, ಗಟ್ಟಿ ಓದು ಅಂತ ಆಗತ್ತೆ. ಇನ್ನು ಮುಂದೆ ಎರಡನೇದಕ್ಕೆ ಹೋಗೋಣ, ಕವಿತಾ ವಾಚನ ಅಂತಕ್ಕಂಥದ್ದು. ಸೊ ಇಲ್ಲಿ
कविता वाचन ना कड़े गमन कोई सूर लय ताल गति और यति के साथ कविता को प्रस्तुत करना मुख्यवागी ऐदु विषय कड़े ना गमन कवितेयन्न हाडुवागिरबहुदु वाचन माडुवागिरबहुदु सूर लय ताल गति और यति सो सूर अंद्रे स्वर अंतीवि लय अंतंद्रे हाडतक्कंत संदर्भदल्लि इरतक्कंत ओंदु ध्वनिय ईरिळित अदु गायन शैलि ಆಮೇಲೆ ತಾಲ ಅದರ ಸಂಗೀತದಲ್ಲಿ ಕೊಡ್ತಕ್ಕಂತ ನಿಶ್ಚಿತ ಮಾತ್ರ ಕೆಲವೊಂದಿಷ್ಟು ಸ್ವರಗಳನ್ನ ಏನ್ ಮಾಡ್ತೀವಿ ಹೆಚ್ಚು ಆರೋಹಣ ಅವರೋಹಣ ಮಾಡ್ತೀವಿ ಜಗ್ತೀವಿ ಅದನ್ನ ಅಂತೀವಿ ಗತಿ ಅಂದ್ರೆ ವೇಗ ಇದೆ ತಾಲ ಅಂತಾರೆ ಯತಿ ಅಂತಂದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ವಿಶ್ರಾಮ ವಿರಾಮವನ್ನ ಕೊಡ್ಬೇಕಾಗತ್ತ ಈ ತರನಾಗಿ ಸೂರ್ ಲಯ್ ತಾಲ್ ಗತಿ ಮತ್ತು ಯತಿಯಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹಾಡುಗಳನ್ನ ಪ್ರಸ್ತುತವನ್ನ ಮಾಡ್ಬೇಕಾಗತ್ತೆ ಇಲ್ಲಿ ಕೆಲವೊಂದಿಷ್ಟು ಹಾಡುಗಳ ಸಾಲುಗಳಿದಾವೆ ಸೋ ಏಳನೇ ತರಗತಿಗೆ ಇರತಕ್ಕಂಥದ್ದು ಅವುಗಳನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಪಡನಾ ಹೇ ಸಿ ಪಡನಾ ಹೇ ಹಮಕೋ ಊಪರ್ ಚಡನಾ ಹೇ ಪಡನಾ ಹೇ ಸಿ ಪಡನಾ ಹೇ ಹಮಕೋ ಊಪರ್ ಚಡನಾ ಹೇ ಥೋಡೆ ದಿನ ಕಿ ಬಾತ್ ಔರ್ ಹೇ ಜಮಕರ್ ಖೂಬ್ ಪಡೆಂಗೆ ಹಮ್ इम्तहान में ताल टोंक कर कुश्ती खूब लड़ेंगे हम पास इम्तहान करना है पढ़ना है जी पढ़ना है पढ़ना है जी पढ़ना है हमको ऊपर चढ़ना है फिर गर्मी की छुट्टी होगी होंगे मौज मजे के दिन पिक्चर होगी पिकनिक होगी होंगे तब मस्ती के दिन मेहनत से क्या डरना है पढ़ना है जी पढ़ना है पढ़ना है जी पढ़ना है हमको ऊपर चढ़ना है ಸೊ ಈ ತರನಾಗಿರ್ತಕ್ಕಂಥ ಹಾಡಿಗೆ ಸೊ ನಮ್ಮಲ್ಲಿ ಕನಿಷ್ಠವಾಗಿರ್ತಕ್ಕಂಥ ಎಷ್ಟೊಂದು ಹಾಡಿನ ಒಂದು ಸಾಮರ್ಥ್ಯ ಇದೆಯಲ್ಲ ಅವುಗಳ ಮೇಲೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೂರ್ ಆಗಿರ್ಬೋದು ಲಯ್ ತಾಲ್ ಗತಿ ಇವುಗಳ ಸಹಾಯದಿಂದ ನಾವು ಹಾಡನ್ನ ಹಾಡಿದ್ರೆ ಸೊ ಅದೇ ಹಾಡು ಏನಾಗತ್ತಪ್ಪ ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಕವಿತೆ ಹಾಡುಗಾರಿಕೆ ಆಗತ್ತೆ ಅಂತ ಹೇಳಿದ್ದೀನಿ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಪದ್ಧತಿಯಲ್ಲಿ ಇರ್ತಕ್ಕಂಥ ಹಿಂದಿಯಲ್ಲಿರ್ತಕ್ಕಂಥ ಗಟ್ಟಿ ಓದು ಮತ್ತು ಆದರ್ಶ ಗಾಯನದ ಕುರಿತಾಗಿರ್ತಕ್ಕಂಥ ವಿಡಿಯೋ ಇದಾಗಿತ್ತು ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯಮಾಡಿ ತಾವು ಇದನ್ನು ಲೈಕನ್ನು ಮಾಡ್ಬೋದು ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡೋದ್ರ ಜೊತೆಗೆ ಹೊಸಬರಾಗಿದ್ದರೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಭೇಟಿಯಾಗೋಣ ಮತ್ತೊಂದು ಹೊಸ ಹೊಸ ವಿಡಿಯೋಗಳಲ್ಲಿ ಅಲ್ಲಿಯವರೆಗೂ ಕೂಡ ವಿಡಿಯೋಗಳನ್ನು ನೋಡ್ತಾ ಇರಿ ಓಕೆ